ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ. ಈ ಒಂದು ಗೃಹಜ್ಯೋತಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಕೆಲವು ಬದಲಾವಣೆಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ನಿನ್ನೆ ದಿನ ಒಂದು ಲಿಂಕು ಮುಖಾಂತರ ನಿಮಗೆ ಅರ್ಜಿಯನ್ನು ಹಾಕಿ ತೋರಿಸಿದ್ದೆ, ಸಕ್ಸಸ್ಫುಲ್ ಆಗಿ ಅರ್ಜಿಯನ್ನು ಹಾಕಿದ್ದೀವಿ. ಬಟ್ ಇವಾಗ ಸ್ವಲ್ಪ ಚೇಂಜ್ ಅನ್ನು ಮಾಡಿದ್ದಾರೆ. ಸೇವಾ ಸಿಂಧಿನಲ್ಲಿ ಗ್ರಾಮವನ್ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಕೂಡ ಅಪ್ಲಿಕೇಶನ್ ಅನ್ನು ಹಾಕಬಹುದು, ಅಲ್ಲಿ ಸೇವಾ ಶುಲ್ಕವನ್ನು ಕೊಡಬೇಕಾಗುತ್ತೆ. ಮತ್ತೆ ಲಿಂಕ್ನಲ್ಲಿ ಕೆಲವು ಬದಲಾವಣೆ ಮಾಡಿದ್ದಾರೆ ಸ್ನೇಹಿತರೆ. ಏನಪ್ಪಾ ಅಂದರೆ, ನೀನೇ ಒಂದು ಲಿಂಕ್ ಇತ್ತು ಸ್ನೇಹಿತರೆ, ಸೇವಾ ಸಿಂಧು GS1.Karnataka.jio.in ಅಂತ ಇತ್ತು ಸ್ನೇಹಿತರೆ. ಇವಾಗ ಅದನ್ನು ಚೇಂಜ್ ಅನ್ನು ಮಾಡಿದ್ದಾರೆ ನೋಡಿ, ಸೇವಾ ಸಿಂಧು GS.Karnataka.jio.in ಅಂತ ಮಾಡಿದ್ದಾರೆ ಸ್ನೇಹಿತರೆ. ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದಾರೆ. ನಿಮಗೆ ಹಳೆ ನಿನ್ನೆ ಒಂದು ಎಲ್ಲ ಲಿಂಕನ್ನು ಶೇರ್ ಮಾಡಿದ ಎಲ್ಲರಿಗೂ ಆ ಒಂದು ಲಿಂಕ್ ಓಪನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಹೊಸ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ನೋಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ ಎಂಟರ್ ಮಾಡಿ ಕೂಡ ತೋರಿಸ್ತೇನೆ ಯಾವ ರೀತಿ ಇದೆ ಒಂದು ಲಿಂಕ್ ಅಂತ. ನಿನ್ನೆ ಒಂದು ಲಿಂಕ್ ಬೇರೆ ಇತ್ತು ಸ್ನೇಹಿತರೆ, ಇವಾಗ ಬೇರೆ ಆಗಿದೆ. ಇಲ್ಲಿ ನಿಮಗೆ ತೋರಿಸ್ತೇನೆ, ಇಲ್ಲಿ ನೋಡ್ತಾ ಇದ್ದೀರಾ, ಸೇವಾ ಸಿಂಧು GS.Karnataka.jio.in ಅಂತ ಇದೆ ಸ್ನೇಹಿತರೆ. ಈ ಒಂದು ಲಿಂಕ್ ಏನಿದೆಯಲ್ಲ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ, ನೋಡ್ಕೋಬೋದು ಸ್ನೇಹಿತರೆ. ಯಾಕೆಂದರೆ ನಿನ್ನೆ ಒಂದು ಲಿಂಕ್ ಬೇರೆ ಇತ್ತು, ಇವತ್ತಿನ ಲಿಂಕನ್ನು ಬೇರೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಓಪನ್ ಆಗ್ತಿಲ್ಲ, ಸರ್ವರ್ ಬಿಜಿ ಇದೆ, ಸರ್ವರ್ ಬಿಜಿ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಲಿಂಕನ್ನೇ ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ, ಸರ್ವರ್ ಏನು ಬಿಜಿ ಇಲ್ಲ, ಸರ್ವರ್ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ, ಸೇವಾ ಸಿಂಧು ಅಂತ ಹೇಳ್ತೀನಿ, ಸೇವಾ ಸಿಂಧು GS.Karnataka.jio.in ಅಂತ ಸರ್ಚ್ ಮಾಡಿ ಬರುತ್ತೆ. ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್, ನೋಡ್ಕೊಳ್ಳಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ಇವಾಗ ಇನ್ನೊಂದು ಅರ್ಜಿ ತೋರಿಸ್ತೀನಿ ನಿಮಗೆ, ಬಾಡಿಗೆದಾರರು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಾಡಿಗೆ ಮನೆಯಲ್ಲಿದ್ದವರು ಅವರ ಓನರ್ದು ಲೈಟ್ ಬಿಲ್ ತಗೋಬೇಕಾಗುತ್ತೆ. ಪ್ರತಿ ತಿಂಗಳು ನಿಮಗೆ ಲೈಟ್ ಬಿಲ್ ಕೊಡ್ತಾರಲ್ಲ, ಆ ಒಂದು ಲೈಟ್ ಬಿಲ್ಲನ್ನು ತಗೊಳ್ಳಿ. ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಬಾಡಿಗೆ ಯಾರು ಇರ್ತಾರೋ ಅವರ ಆಧಾರ್ ಕಾರ್ಡ್ ಇದ್ದರೆ ಸಾಕು, ಅಪ್ಲಿಕೇಶನ್ನ ಹಾಕ್ಬೋದು. ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ಸ್ನೇಹಿತರೆ ಕೆಳಗಡೆ ಗೃಹ ಜ್ಯೋತಿ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಬರುತ್ತೆ ನೋಡಿ, ನಿನ್ನೆ ಬೇರೆ ಬರ್ತಾ ಇತ್ತು, ಇವಾಗ ಸ್ವಲ್ಪ ಚೇಂಜ್ ಮಾಡಿ ಈ ರೀತಿಯಾಗಿ ಬರ್ತಾ ಇದೆ ಗೃಹಜ್ಯೋತಿ ಯೋಜನೆ ಅರ್ಜಿ. ಸ್ನೇಹಿತರಲ್ಲಿ ಕನ್ನಡ ಇಂಗ್ಲೀಷ್ ಎರಡು ಕೇಳುತ್ತೆ, ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಇಲ್ಲಿ ಎಸ್ಕಾಮ್ ಹೆಸರು ಅಂತ ಬಂದಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಬೆಂಗಳೂರದು ಚಾಮುಂಡೇಶ್ವರಿ ಜೆಸ್ಕಾಮ್ ಎಸ್ಕಾಮ್ ಮೆಸ್ಕಾಮ್ ಹುಕ್ಕೇರಿ ಅಂತ ಮಾಡಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಯಾವುದು ನಿಮ್ದಿದೆಯಾ ಕಂಪನಿ, ಸರಬರಾಜು ವಿದ್ಯುತ್ ಸರಬರಾಜು ಕಂಪನಿ ಯಾವುದಿದೆಯೋ ಅಂತ ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಗೊತ್ತಾಗಿಲ್ಲ ಅಂದರೆ ನಿಮ್ಮ ಒಂದು ಲೈಟ್ ಬಿಲ್ನಲ್ಲಿ ಕರೆಂಟ್ ಬಿಲ್ನಲ್ಲಿ ಏನಂತ ಅಂತೀವಲ್ಲ ಅದರಲ್ಲಿ ನಿಮ್ಮ ಹೆಸರು ಕೂಡ ಬರುತ್ತಾರೆ. ಆ ಒಂದು ಕಂಪನಿ ಹೆಸರು ಏನಿರುತ್ತೆ ಆ ಕಂಪನಿ ಹೆಸರು ಕೂಡ ಮೆನ್ಷನ್ ಆಗಿರುತ್ತೆ. ಅದನ್ನು ನೋಡಿಕೊಂಡು ಸರಿಯಾದ ರೀತಿಯನ್ನು ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ತಪ್ಪಾಗಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಅಕೌಂಟ್ ಐ ಡಿ ಅಂತಿದೆ ನೋಡಿ, ಈ ಒಂದು ಅಕೌಂಟ್ ಐಡಿಯನ್ನು ನಿಮ್ಮೊಂದು ಲೈಟ್ ಬಿಲ್ನಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಎಂಟರ್ ಮಾಡಬೇಕು. ಅಂದರೆ 10 ಡಿಜಿಟ್ ಒಂದು ನಂಬರ್ ಇರುತ್ತೆ ಅಕೌಂಟ್ ಐ ಡಿ ಅಥವಾ RR ನಂಬರ್ ಅಂತ ಏನು ಕರಿತೀವಲ್ಲ ಆ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಮಾಡಿದ ನಂತರ ಆಟೋಮೆಟಿಕ್ ಆಗಿ ಮೂರು ಕಾಲಮ್ಗಳು ಫಿಲ್ ಆಗ್ತವೆ ಸ್ನೇಹಿತರೆ. ಇಲ್ಲಿ ಆಟೋಮೆಟಿಕ್ ಆಗಿ ಎಸ್ ಮ್ಯಾಮ್ ಕಂಪನಿ ಹೆಸರು ಬರುತ್ತೆ, ಅವರ ಒಂದು ಆ ಬಿಲ್ನಲ್ಲಿ ಯಾವುದು ಹೆಸರು ಇರುತ್ತೆ ಅವರ ಹೆಸರು, ಲೈಟ್ ಬಿಲ್ನಲ್ಲಿ ಅವರ ಹೆಸರು ಯಾವ ಥರ ಇರುತ್ತೆ ಹೆಸರು ಬರುತ್ತೆ, ಮತ್ತು ಅಡ್ರೆಸ್ ಏನಿರುತ್ತೆ ಅಡ್ರೆಸ್ ಕೂಡ ಆಟೋಮೆಟಿಕ್ ಆಗಿ ಇಲ್ಲಿ ಫಿಲ್ ಆಗಿಬಿಡುತ್ತೆ ಸ್ನೇಹಿತರೆ. ಬಟ್ ಅದಾದ ನಂತರ ಇಲ್ಲಿ ಎಸ್ಕಮ್ ನೇಮ್ ಅಂತ ಕೇಳುತ್ತೆ, ಇದು ಕೂಡ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಬಟ್ ಇಲ್ಲಿ ಟೈಪ್ ಆಫ್ ಅಕ್ಯುಪೆನ್ಸಿ ಅಂತ ಬಂದಿದೆ, ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು. ಓನರ್ ಟೆನೆಂಟ್ ಅಂತ ಬಂದಿದೆ, ಓನರ್ ಇದ್ದರೆ ಓನರ್ ಅಂತ ಹಾಕ್ಕೊಳ್ಳಿ. ನಾನು ಇವಾಗ ಟೆನೆಂಟ್ ಅಂತ ತೋರಿಸ್ತಾ ಇದ್ದೀನಿ. ಟೆನೆಂಟ್ ಅಂದರೆ ಬಾಡಿಗೆದಾರರು, ಬಾಡಿಗೆದಾರರು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಇಲ್ಲಿ ಬಾಡಿಗೆದಾರರದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ, ಈ ಒಂದು ಕಾಲಮ್ನಲ್ಲಿ ಆಧಾರ್ ನಂಬರ್ನ ಎಂಟ್ರ್ ಮಾಡಬೇಕು. ಇಲ್ಲಿ ಏನು ಆಧಾರ್ ನಂಬರ್ ಅಂತಿದ್ದಲ್ಲ ಆಧಾರ್ ನಂಬರ್ನ ಎಂಟ್ರ್ ಮಾಡಿ, ಯಾರ್ದು ಎಂಟ್ರ್ ಮಾಡ್ಬೇಕಂದ್ರೆ ಬಾಡಿಗೆ ಯಾರು ಇರ್ತಾರೋ ಅವರ ಒಂದು ಆಧಾರ್ ನಂಬರ್ನ ಎಂಟ್ರ್ ಮಾಡ್ಬೇಕು ಸ್ನೇಹಿತರೆ. ಭಾಳ ಕೇರ್ಫುಲ್ ಆಗಿ ಬಾಡಿಗೆ ಇದ್ದವ್ರದ್ದು ಎಂಟ್ರನ್ನ ಮಾಡಬೇಕು. ಅದಾದ ನಂತರ ಇಲ್ಲಿ ಅಪ್ಲಿಕೆಂಟ್ ಆ್ಯಸ್ ಇನ್ ಆಧಾರ್ ಅಂತ ಬಂದಿದೆ, ನೀವು ಆಧಾರ್ ಕಾರ್ಡ್ ಎಂಟರ್ ಮಾಡಿದ ತಕ್ಷಣವೇ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಹೆಸರು ಆಟೋಮೆಟಿಕ್ ಆಗಿ ಇಲ್ಲಿ ಈ ಕಾಲದಲ್ಲಿ ಬಂದುಬಿಡುತ್ತೆ. ಮತ್ತು ಇಲ್ಲಿ ಮೊಬೈಲ್ ನಂಬರ್ ಫಾರ್ ಕಮ್ಯುನಿಕೇಷನ್ ಅಂತ ಕೇಳ್ತಾ ಇದೆ, ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಓ ಟಿ ಪಿ ಬಂದುಬಿಡುತ್ತೆ, ಯಾವ ನಂಬರ್ ಹಾಕಿರ್ತೀರ ಅದೇ ಒಂದು ನಂಬರ್ಗೆ ಓ ಟಿ ಪಿ ಬರುತ್ತೆ. ಚಾಲ್ತಿ ಇರುವ ಮೊಬೈಲ್ ನಂಬರ್ನೇ ಎಂಟ್ರ್ ಮಾಡಿ, ಓ ಟಿ ಪಿ ಬರುತ್ತೆ, ಆ ಬಂದಂಥ ಓ ಟಿ ಪಿಯನ್ನು ವ್ಯಾಲಿಡ್ ಅಂತ ಇರುತ್ತೆ, ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡಿ. ಓ ಟಿ ಪಿ ಹಾಕಿದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿ, ಮಾಡಿದ ನಂತರ ಇಲ್ಲಿ ಡಿಕ್ಲರೇಷನ್ ಇರುತ್ತೆ, ಡಿಕ್ಲರೇಷನ್ನ ಓದ್ಕೊಂಡು ಆ ಅಗ್ರಿ ಅಂತ ಟಿಕ್ ಮಾಡಿ, ಇಲ್ಲಿ ಕ್ಯಾನ್ ತರುವಂಥ ಕ್ಯಾಪ್ಚರ್ ಕೋಡನ್ನು ಎಂಟ್ರ್ ಮಾಡಿ, ಎಂಟ್ರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟು ಇದೆಲ್ಲ ಡೀಟೇಲ್ಸ್ ಏನೆಲ್ಲ ಫಿಲ್ ಮಾಡಿದ್ದೀರಿ ಅಂತ ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ, ಎಲ್ಲ ಸರಿ ಇದೆ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡು ಇಲ್ಲಿ ಮತ್ತೊಂದು ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಸ್ವೀಕೃತಿ ಓಪನ್ ಆಗಿದೆ.
ನೋಡ್ತಾ ಇದ್ರೆ ಇಂಧನ ಇಲಾಖೆ ಸ್ವೀಕೃತಿ, ಇಲ್ಲಿ ನಂಬರ್ ಬಂದಿದೆ, ಇಲ್ಲಿ ಡೇಟ್ ಕೂಡ ಬಂದಿದೆ, ಯಾವ ದಿನಾಂಕದ ಅರ್ಜಿ ಹಾಕಿ, ಅರ್ಜಿ ದಿನಾಂಕ ಮತ್ತು ಗೃಹ ಜ್ಯೋತಿ ಯೋಜನೆ ಹೆಸರು ಕೂಡ ಬಂದಿದೆ. ಇಲ್ಲಿ ನಿಮ್ಮ ಒಂದು ಖಾತೆ ಸಂಖ್ಯೆ ನಂಬರು, ಮೊಬೈಲ್ ನಂಬರು, ಮತ್ತು ಇಲ್ಲಿ ಶುಲ್ಕ ಕೂಡ ಇಲ್ಲಿ ಅನ್ವಯಿಸುವುದಿಲ್ಲ ಅಂತ ಬಂದಿದೆ. ನೋಡಿ, ನೀವು ಈ ಸೇವಾ ವಿನಂತಿ ಸ್ವೀಕೃತಿಯನ್ನು ವೆಬ್ಸೈಟ್ನಲ್ಲಿ ಪರಿಶೀಲಿಸಬಹುದು, ಸೇವಾ ಚಂದನೆಯಲ್ಲಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ರೀತಿಯಾಗಿ ಈ ಒಂದು ಗೃಹ ಜ್ಯೋತಿ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕೋಬಹುದು. ತುಂಬಾ ಈಜಿ ಇದೆ ಸ್ನೇಹಿತರೆ, ಕೇವಲ 10 ನಿಮಿಷದಲ್ಲಿ ಈ ಒಂದು ಗೃಹ ಜ್ಯೋತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಬಹುದು. ನಿಮ್ಮ ಒಂದು ಮೊಬೈಲಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರಲಿಲ್ಲ, ಏನು ಸ್ನೇಹಿತರೆ ಬಹಳಷ್ಟು ಟೆನ್ಷನ್ ಇಲ್ಲ ಸ್ನೇಹಿತರೆ, ತುಂಬ ಈಸಿಯಾಗಿ ಅಪ್ಲಿಕೇಶನ್ ಅನ್ನು ಹಾಕೋಬಹುದು. ಈ ರೀತಿಯಾಗಿ ಒಂದು ಗೃಹ ಜ್ಯೋತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಿದೆ ಸ್ನೇಹಿತರೆ. ಇದರಲ್ಲಿ ಏನೋ ನಿಮಗೆ ಕನ್ಫ್ಯೂಸ್ ಇದ್ರೆ, ಗೊತ್ತಾಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ ಸ್ನೇಹಿತರೆ. ಈ ಒಂದು ಗೃಹ ಜ್ಯೋತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕೇಳೋದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ತಪ್ಪದೆ ಮರೆಯದೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸ್ನೇಹಿತರೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.